ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ದೇಶದಲ್ಲಿ ಏನೆಲ್ಲ ತಯಾರಿಸಬಹುದು ಅನ್ನೋ ನೈಪುಣ್ಯತೆ ನಮ್ಮ ದೇಶದಲ್ಲಿ ಇದೆ ಅನ್ನೋದನ್ನ ಹೇಳಿದ್ದಾರೆ ಅಂತೆಯೇ ಆಟಿಕೆಗಳನ್ನು ತಯಾರಿಸುವ ಮೂಲಕ ಸ್ವಯಂ ಪ್ರೇರಿತವಾಗಬೇಕು ಅನ್ನೋದನ್ನ ತಿಳಿಸಿದ್ದಾರೆ ಎಂದು ಆರ್ಎಸ್ಎಸ್ ಮುಖಂಡರು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಹೇಳಿದ್ದಾರೆ ಅದೇ ರೀತಿ ಆರ್ಟ್ ಗ್ಯಾಲರಿಯಲ್ಲಿ ಮಣ್ಣಿಗೆ ಜೀವ ತುಂಬುವ ಕಾರ್ಯವಾಗ್ತಾ ಇದೆ ಮಣ್ಣಿನಿಂದ ಮನೆಯ ಅಲಂಕಾರ ಸಸಿಗಳನ್ನು ನೆಡಲು ಹಾಗೂ ಆಹಾರ ಪದಾರ್ಥಗಳಿಗೆ ಹೀಗೆ ನೂರಾರು ಅನುಕೂಲತೆಗೆ ಮಣ್ಣನ್ನು ಬಳಸಲಾಗುತ್ತೆ ನಮ್ಮ ದೇಶದ ಅನೇಕ ಕಡೆಗಳಲ್ಲಿ ಈ ಕಾರ್ಯ ನಡೆಯತಾ ಇದೆ ಅಂತೆಯೇ ನಮ್ಮ ಜಿಲ್ಲೆಯಲ್ಲೂ ಈ ಕಾರ್ಯ ನಡೆಯತಾ ಇದೆ ಆದರೆ ಇದಕ್ಕೆ ಸರಿಯಾದ ಬೆಂಬಲ ಸಿಗ್ತಾ ಇಲ್ಲ ಆದರೂ ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಕಾರ್ಯಕ್ರಮದ ಅನುಸಾರವಾಗಿ ಈ ಕ್ಷೇತ್ರದಲ್ಲಿ ನಾರಾಯಣ್ ಕುಲಾಲ್ ತಮ್ಮನ್ನ ತಾವು ತೊಡಗಿಸಿಕೊಂಡು ಅಮೂಲ್ಯ ಕ್ಲೇ ಆರ್ಟ್ ಗ್ಯಾಲರಿಯನ್ನ ನಡೆಸುತ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಸಂಸ್ಥೆ ಇದಾಗಿದ್ದು ನೀವು ಒಂದು ಬಾರಿ ಇಲ್ಲಿಗೆ ಭೇಟಿ ನೀಡಿ ಆತ್ಮನಿರ್ಭರ ಭಾರತದ ಕಡೆಗೆ ಹೋಗುವ ದೊಡ್ಡ ಹೆಜ್ಜೆಗೆ ನಿಮ್ಮ ಸಹಕಾರವೂ ಇರಲಿ ಎಂದಿದ್ದಾರೆ ಸೂರಿಕಮೇರಿ ಅಂತ ಹೇಳುವಂತ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾದಂತ ಒಂದು ಆರ್ಟ್ ಗ್ಯಾಲರಿ ಅದು 3 ತಿಂಗಳ ಹಿಂದೆ ಪ್ರಾರಂಭ ಆಗಿದೆ ಮೊನ್ನೆ ತಾನೇ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ ಏನೇನು ತಯಾರು ಮಾಡಬಹುದು ತಯಾರು ಮಾಡುವಂತ ನೈಪುಣ್ಯತೆ ನಮ್ಮ ದೇಶದ ಜನರಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಹೇಳುವಂತದನ್ನು ಆಟಿಕೆಗಳನ್ನು ತಯಾರು ಮಾಡುವಂತ ದೃಷ್ಟಿಯಿಂದ ನಾವು ಸ್ವಯಂ ಪೂರ್ಣರಾಗಬೇಕು ಅಂತ ಹೇಳುವಂತದನ್ನು ಅವರು ಮೊನ್ನೆ ತಿಳಿಸಿದ್ದಾರೆ ಅದೇ ರೀತಿಯಲ್ಲಿ ಇದು ಕೂಡ ಈ ಆರ್ಟ್ ಗ್ಯಾಲರಿ ಏನಿದೆ ಇದು ಮಣ್ಣಿಗೆ ಜೀವ ತುಂಬುವಂತ ಒಂದು ಕೆಲಸ ಮಣ್ಣಿನಿಂದ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡುತ್ತಾರೆ ಅದು ದಿನನಿತ್ಯದ ಜೀವನಕ್ಕೂ ಅಗತ್ಯ ಬೇಕಾಗಿರುವಂತ ವಸ್ತುಗಳು ತಯಾರಾಗುತ್ತೆ ಅಥವಾ ಅದನ್ನೇನಾದ್ರು ಮನೆಯ ಅಲಂಕಾರಕ್ಕೆ ಉಪಯೋಗ ಮಾಡುವುದು ಅಂತಾದ್ರೆ ಅಲಂಕಾರಕ್ಕೂ ಉಪಯೋಗ ಆಗುತ್ತೆ ಅದರ ಜೊತೆಯಲ್ಲಿ ಸಸಿಗಳನ್ನು ನಟ್ಟು ಬೆಳೆಸುವಂತ ಪ್ರವೃತ್ತಿ ಇರುವಂತವರಿಗೆ ಅದಕ್ಕೂ ಅನುಕೂಲ ಆಗುತ್ತೆ ಹೀಗೆ ನೂರಾರು ರೀತಿಯ ವಸ್ತುಗಳನ್ನು ಮಣ್ಣಿನಿಂದ ತಯಾರು ಮಾಡುವಂತ ಒಂದು ಪ್ರಯತ್ನ ನಮ್ಮ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ನಡೆಯತಾ ಇದೆ ನಮ್ಮ ಜಿಲ್ಲೆಯೂ ಅದಕ್ಕೆ ಹೊರತಲ್ಲ ನಮ್ಮ ಜಿಲ್ಲೆಯಲ್ಲೂ ಅನೇಕರು ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಬೇಕಾದಂತ ಬೆಂಬಲ ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಿಕ್ಕಿಲ್ಲ ಅದಕ್ಕೆ ಪ್ರಚಾರದ ಅವಶ್ಯಕತೆನೂ ಇತ್ತು ಪ್ರಚಾರನೂ ಆಗಲಿಲ್ಲ ಈಗ ಈ ಹಿನ್ನೆಲೆಯಲ್ಲಿ ಒಬ್ಬ ತರುಣ ನಾರಾಯಣ್ ಕುಲಾಲ್ ಅಂತ ಹೇಳುವಂತವರು ಅವರ ಮನೆ ಕುಲಕಸುಬು ಕೂಡ ಅದುವೇ ಆಗಿದೆ ಅದನ್ನೇ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಮಾಡ್ತಾ ಜನರನ್ನು ಆಕರ್ಷಿಸುವ ಒಂದು ದೊಡ್ಡ ಕಾರ್ಯವನ್ನು ಈ ಸೂರಿಕಮೇರು ಅಂತ ಹೇಳುವಂಥ ಒಂದು ಜಾಗದಲ್ಲಿ ಅಮೂಲ್ಯ ಆರ್ಟ್ ಗ್ಯಾಲರಿ ಅಂತ ಹೇಳುವಂಥ ಹೆಸರಿನಲ್ಲಿ ಅವರು ಮಾಡ್ತಾ ಇದ್ದಾರೆ ನನ್ನ ಅಪೇಕ್ಷೆ ಅಷ್ಟೇ ಆ ಕಡೆ ಈ ಕಡೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾವಿರಾರು ಜನ ನೀವು ಹೋಗ್ತಾ ಇರ್ತೀರಾ ಒಂದು ಸಲ ಆರ್ಟ್ ಗ್ಯಾಲರಿಗೆ ಭೇಟಿ ಕೊಡಿ ಒಂದು ಸಲ ನೀವು ಭೇಟಿ ಕೊಟ್ಟರೆ ಆಮೇಲೆ ಮತ್ತೆ ಮತ್ತೆ ಭೇಟಿ ಆಗಬೇಕು ಇಲ್ಲಿದ್ದಂಥ ವಸ್ತುಗಳನ್ನು ನಾನು ತಗೊಂಡು ಹೋಗಬೇಕು ಮನೆಯಲ್ಲಿ ಅಲಂಕಾರಕ್ಕಿರ್ಬೋದು ದಿನನಿತ್ಯದ ಉಪಯೋಗಕ್ಕಿರ್ಬೋದು ಸಸಿಗಳನ್ನು ಬೆಳೆಸೋದಕ್ಕೆ ಇರ್ಬೋದು ಇದೆಲ್ಲದಕ್ಕೂ ಅನುಕೂಲ ಆಗುವಂಥ ರೀತಿಯಲ್ಲಿ ನೂರಾರು ರೀತಿಯ ಪ್ರಯೋಗಗಳನ್ನು ಅವರು ಮಾಡಿದ್ದಾರೆ ಆ ರೀತಿಯಲ್ಲಿ ಅಂಥವರಿಗೆ ಬೆಂಬಲ ಕೊಡುವುದರ ಮುಖಾಂತರ ಏನು ಆತ್ಮನಿರ್ಭರ ಭಾರತದ ಕಡೆಗೆ ಹೋಗಬೇಕು ನಾವು ಅಂತ ಮಾನ್ಯ ಮೋದಿಯವರು ಒಂದು ಕಳಕಳಿ ವಿನಂತಿ ಮಾಡಿದ್ದಾರೆ ಅದರ ಕಡೆಗೆ ನಾವು ಹೋಗೋದಕ್ಕೆ ಒಂದು ದೊಡ್ಡ ಒಂದು ಹೆಜ್ಜೆ ಆಗುತ್ತೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲ ಈ ದೃಷ್ಟಿಯಿಂದ ಸಿಗಬೇಕು ಅಂತ ತಮ್ಮೆಲ್ಲರಲ್ಲೂ ಒಂದು ವಿನಂತಿಯನ್ನು ಮಾಡಿಕೊಳ್ತೀನಿ